ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಈಗಾಗಲೇ ಹೇಳಿದ್ದಾರೆ. ಮನುಷ್ಯ ಆರೋಗ್ಯ ಪಡೆಯೋಕೆ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ. ಈ ಸಂತೋಷ ಎಲ್ಲಿಂದ ಸಿಗತ್ತೆ? ವಾಟ್ ಈಸ್ ಹ್ಯಾಪಿನೆಸ್? ಸಂತೋಷ ಅನ್ನುವಂಥದ್ದು ಮೆದುಳಿಗೆ ಸಂಬಂಧಪಟ್ಟಂತ ವಿಷಯ. ಒಂದು ಸ್ಫೂರ್ತಿ ಬೇಕಾಗುತ್ತೆ ಮೆದುಳಿಗೆ. ಒಂದು ಸ್ಫೂರ್ತಿ ಸಿಕ್ಕಾಗ ಅಲ್ಲಿಂದ ಸಂತೋಷ ಹುಟ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಡೊಪಮಿನ್. ದೆನ್ ವಾಟ್ ಈಸ್ ಡೊಪಮಿನ್? ಡೊಪಮಿನ್ ಈಸ್ ಅ ಟೈಪ್ ಆಫ್ ಬ್ರೈನ್ ಕೆಮಿಕಲ್ ಕಾಲ್ಡ್ ಆಸ್ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ಡ್ ಬೈ ನ್ಯೂರಾನ್ಸ್. ಅಂದ್ರೆ ಬ್ರೈನ್ ಸೆಲ್ಸ್ ನಲ್ಲಿ ಏನೋ ಒಂದು ಸ್ಫೂರ್ತಿ ಸಿಕ್ಕಾಗ ಡೊಪಮಿನ್ ಅನ್ನುವಂತ ಒಂದು ಕೆಮಿಕಲ್ ಹುಟ್ಕೊಂಡು ಅದು ನಮ್ಮ ನರ್ವ್ ಸಿಸ್ಟಮ್ ನಲ್ಲಿ ಹರಿಯುತ್ತೆ. ಇಟ್ ಫ್ಲೋ ಥ್ರೂ ಅವರ್ ನರ್ವ್ ಸಿಸ್ಟಮ್. ಆವಾಗ ನಮ್ಗೆ ಈ ಹ್ಯಾಪಿನೆಸ್ ಅನ್ನೋದು ಫೀಲ್ ಆಗತ್ತೆ, ಈ ಸಂತೋಷದ ಅನುಭವ ಆಗತ್ತೆ. ಕೆಲವೊಮ್ಮೆ ಈ ಡೊಪಮಿನ್ ಅನ್ನೋ ಲೆವೆಲ್, ಆ ಈ ಡೊಪಮಿನ್ ನಲ್ಲಿ ಸ್ವಲ್ಪ ಕಡಿಮೆ ಅಂಶ ಇದ್ರೆ ನಮ್ಗೆ ಸ್ಟ್ರೆಸ್ ಅಥವಾ ಏನೋ ಒಂದು ವಿಷಯದಲ್ಲಿ ಆಸಕ್ತಿ ಇಲ್ಲ, ಒಂದು ನೀರಸ ಅನ್ನುವಂತ ಒಂದು ಭಾವನೆ ಬಂದಿರುತ್ತೆ. ಹಾಗಾಗಿ ಈ ಮೆದುಳಿಗೆ ಒಂದು ಪ್ರಚೋದನೆ ಬೇಕು. ಸಂಗೀತ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತು, ಆಹ್ಲಾದ ನೀಡುತ್ತೆ, ಮುದ ನೀಡುತ್ತೆ. ಹಲವಾರು ಸೈಂಟಿಸ್ಟ್ ಗಳು, ನ್ಯೂರಾಲಜಿಸ್ಟ್ ಗಳು ಈಗಾಗಲೇ ಇದ್ರ ಬಗ್ಗೆ ಹಲವಾರು ಸಂಶೋಧನೆ ಮತ್ತು ಪ್ರಯೋಗವನ್ನು ಮಾಡಿದ್ದಾರೆ. ಯಾವಾಗ ಮ್ಯೂಸಿಕ್ ಅನ್ನ ಆನ್ ಮಾಡ್ತೇವೆ ಇದು ನಮ್ಮ ಮೆದುಳಿಗೆ ಒಂದು ಸ್ಫೂರ್ತಿಯನ್ನ ನೀಡುತ್ತೆ. ಈ ಕೆಮಿಕಲ್ ರಿಯಾಕ್ಷನ್ ಅನ್ನು ಈ ಸ್ಪಾಸ್ಟಿಕ್ ಜನರ ನಾವು ಮೆನು ಅವರಿಗೆ ನಾವು ಹೇಳುವಂತಹದ್ದು ಅಥವಾ ನಮ್ಮ ಭಾಷೆ ಅರ್ಥ ಆಗಲಿಲ್ಲ ಅಂತೂ ಯಾವಾಗ ಮ್ಯೂಸಿಕ್ ಅನ್ನು ಆನ್ ಮಾಡ್ತೇವೋ, ಅವರ ಮ್ಯೂಸಿಕ್ ಅನ್ನು ಕೇಳಿದಾರೋ, ತಕ್ಷಣ ಅವರಲ್ಲಿ ಬ್ರೈನ್ ನಲ್ಲಿ ರಿಯಾಕ್ಷನ್ ಶುರುವಾಗುತ್ತೆ. ಅಲ್ಲಿ ಅವರಿಗೆ ಅದು ಟ್ರಿಗರ್ ಆಗುತ್ತೆ. ಈ ಒಂದು ಈ ಸಂಗೀತ, ಈ ಒಂದು ಡೊಪಮಿನ್ ಅನ್ನುವಂತ ಒಂದು ಕೆಮಿಕಲ್ ಉತ್ಪಾದನೆ ಆಗೋಕೆ ಸ್ಫೂರ್ತಿ ಅನ್ನುವಂಥದ್ದು ಏನಿದೆ ಅಲ್ಲ, ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಇದನ್ನ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ಇದನ್ನು ನಾವು ಮನೆಯಲ್ಲಿ ವಿಶ್ರಾಂತಿ ಮಾಡುವಾಗ, ಕೆಲಸ ಮಾಡುವಾಗ, ಯಾವಾಗ ಬೇಕಾದ್ರೂ ಈ ಥೆರಪಿಯನ್ನು ನಾವು ನಮಗೆ ಅಪ್ಲೈ ಮಾಡ್ಕೋಬಹುದು. ದೇರ್ ಆರ್ 86 billion ನ್ಯೂರಾನ್ಸ್ ಕಮ್ಯುನಿಕೇಟ್ ಮಾಡೋಕೆ ನಮ್ಮ ಮೆದುಳಿನಲ್ಲಿ ಇರುತ್ತೆ. ಇವಕ್ಕೆ ಒಂದು ಪ್ರಚೋದನೆ ಅಷ್ಟೇ ಬೇಕಾಗುತ್ತೆ. ಹಾಗಾಗಿ ಈ ಸಂತೋಷ, ಈ ಹ್ಯಾಪಿನೆಸ್ ಮತ್ತೆ ಈ ಸಂಗೀತ, ಇದು ನಮಗೆ ಡೊಪಮಿನ್ ಅನ್ನ ಹೇಗೆ ಉತ್ಪತ್ತಿ ಮಾಡಲು ಅಥವಾ ಈ ಡೊಪಮಿನ್ ಅನ್ನ ಮೋಟಿವೇಶನಲ್ ಕೆಮಿಕಲ್ ಅಂತಲೂ ಹೇಳ್ತಾರೆ, ಶ್ರೀಕೃಷ್ಣ ಅಂತಲೂ ಹೇಳ್ತಾರೆ, ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಿಂಗ್.